ರಾಜ್ಯದಲ್ಲಿ ಎರಡು ದಿನಗಳ ಕಾಲ ವೀಕೆಂಡ್ ಕರ್ಫ್ಯೂ ಇದೆ. ಯಾವುದೇ ದೇವಸ್ಥಾನಗಳು ಓಪನ್ ಆಗೋದಿಲ್ಲ. ಧಾರ್ಮಿಕ ಸಭೆ ಸಮಾರಂಭಗಳಿಗೂ ಕೂಡ ಅವಕಾಶ ಇರೋದಿಲ್ಲ. ಇದು ಕೇವಲ ಜನಸಾಮಾನ್ಯರಿಗೆ ಮಾತ್ರನಾ? ವೀಕೆಂಡ್ ಕರ್ಫ್ಯೂನಲ್ಲಿ ದೇವಸ್ಥಾನಗಳು ಕ್ಲೋಸ್ ಆಗಿರುತ್ತೆ ಅಂತ ಸರ್ಕಾರವೇ ಹೇಳಿದೆ. ಸರಿ, ಒಪ್ಕೊಳ್ಳೋಣ. ಶನಿವಾರ ದೇವರ ದರ್ಶನ ಮಾಡಲಾಗದೆ ಜನರು ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಜನಪ್ರತಿನಿಧಿಗಳಾಗ್ಬಿಟ್ರೆ, ಕೆ ಪಿ ಸಿ ಸಿ ಅಧ್ಯಕ್ಷರಾಗ್ಬಿಟ್ರೆ ಎರಡು ಕೊಂಬಂದಿರುತ್ತ ಅವ್ರಿಗೆ? ಎಲ್ರಿಗೂ ರೂಲ್ಸ್ ಅಂದಮೇಲೆ ಒಂದೇ ಅಲ್ವಾ? ಫಾಲೋ ಮಾಡೋಕ್ಕೇನು? ಯಾಕೆ ಅಧಿಕಾರಿಗಳು ಎಲ್ಲ ಗೊತ್ತಿದ್ದು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರೆ? ಎಲ್ರಿ ಇದೆ ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸು? ಮಾಸ್ಕ್ ಎಲ್ಲಿದೆ ಅಲ್ಲಿ? ಜನಪ್ರತಿನಿಧಿಗಳಿಗೆ ಒಂದು ರೂಲ್ಸು, ಜನಸಾಮಾನ್ಯರಿಗೊಂದು ರೂಲ್ಸು. ಒಂದು ಆಟೋದಲ್ಲಿ ಆರು ಜನ ಓಡಾಡಿದರೆ ಸೀಜ್ ಮಾಡ್ತೀರಾ, ಫೈನ್ ಕಟ್ಟಿಸ್ತೀರಾ, ಕೋವಿಡ್ ಟೆಸ್ಟ್ ಮಾಡಿಸ್ತೀರಾ? ಮಾಡಿಸಿ, ಇಲ್ಲಿ ಮಾಡಿಸಿ ಡಿ ಕೆ ಶಿವಕುಮಾರ್ಗೆ. ಎಲ್ಲಿದೆ ಡಿಸ್ಟೆನ್ಸ್ ಅಲ್ಲಿ? ಮಾಸ್ಕ್ ಎಲ್ಲ ಹಾಕಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷರು, ಫ್ಯಾಮಿಲಿ ಜೊತೆಗೆ ಬಂದಿದ್ದಾರೆ. ಗರ್ಭಗುಡಿಯಲ್ಲಿ ಪೂಜೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಾ? ನಿಂತಕ್ಕೆ ಅವಕಾಶ ಕೊಟ್ಟಿದ್ದೀರಾ? ಕನಕಪುರಕ್ಕೆ ಬೇರೆ ರೂಲ್ಸ್ ಇದೆಯಾ? ಇವ್ರು ಆಡಿದ್ದೇ ಆಟನ? ದರ್ಬಾರ ಇದು, ನಾಚಿಕೆ ಆಗಬೇಕು. ಜನಪ್ರತಿನಿಧಿಗಳಾಗಿ ಈ ರೀತಿ ಕೊರೋನಾ ಮಾರ್ಗಸೂಚಿಯನ್ನು ಉಲ್ಲಂಘಿಸ್ತಾ ಇರುವಂತಹದ್ದು ಸರ್ಕಾರ ಏನು ಕಣ್ಮುಚ್ಕೊಂಡು ಕೂತ್ಕೊಂಡಿದೆಯಾ? ನಾವು ಕೊರೋನಾ ರೂಲ್ಸನ್ನು ಉಲ್ಲಂಘಿಸಿ ಪಾದಯಾತ್ರೆಯನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಗುಂಡು ಆರಿಸ್ಲಿ ಅಂತಾರೆ. ಇನ್ನೊಂದು ಕಡೆ ಈ ರೀತಿ ಪಾದಯಾತ್ರೆಯನ್ನು ಈ ರೀತಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಕೊರೋನಾ ರೂಲ್ಸ್ಗಳ ಬಗ್ಗೆ ಇವರಿಗೆ ಅರಿವೇ ಇಲ್ಲ. ಸರ್ಕಾರದ ರೂಲ್ಸ್ ಅಂದರೆ ಕೌಡೆ ಕಾಸಿನ ಕಿಮ್ಮತ್ತಿಲ್ಲ ಇವರುಗಳಿಗೆ.